ಎಸ್ಪಿಟಿ ಪವರ್ ಕಾರಿಡಾರ್ ಎಂಬ ವಿದ್ಯುತ್ ಪ್ರಸರಣ ಮಾರ್ಗವನ್ನು ಕೆಪಿಟಿಸಿಎಲ್ ಪುನರುಜ್ಜೀವನಗೊಳಿಸುವ ಪ್ರಕ್ರಿಯೆಯಲ್ಲಿದ್ದು, ಇದರಿಂದ ನೆಲಮಂಗಲ, ಅರಿಶಿನಕುಂಟೆ, ಮಲ್ಲಾಪುರ, ಶಿವನಪುರ, ಗಜದಕುಪ್ಪೆ, ನಾರಾಯಣಪಾಳ್ಯ, ಹಾರೋಕ್ಯಾತನಹಳ್ಳಿ, ದೊಂಬರಹಳ್ಳಿ, ಲಕ್ಷ್ಮೀಪುರ, ಕೆಜಿ ಶ್ರೀಕಂಠಪುರ, ತಿರುಮಲಾಪುರ, ತಿಪ್ಪೇನಹಳ್ಳಿ, ದೊಡ್ಡಬಿದರಕಲ್ಲು, ಕರಿಹೋಬನಹಳ್ಳಿ, ನೆಲಗದರನಹಳ್ಳಿ, ಪೀಣ್ಯ ಗ್ರಾಮಗಳ ನಾಗರಿಕರಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಎಂದು ನೆಲಮಂಗಲ ಟು ಪೀಣ್ಯ ಗ್ರಾಮ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಧನಂಜಯ ತಿಳಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಭಾಗದ ಯಾವುದೇ ಭೂ ಮಾಲೀಕರು ತಮ್ಮ ಆಸ್ತಿಯ ಮೂಲಕ ಹೈಟೆನ್ಷನ್ ವಿದ್ಯುತ್ ತಂತಿಗಳನ್ನು ಎಳೆಯಲು ಅನುಮತಿ ನೀಡಿಲ್ಲ. ಅದು ಅಲ್ಲದೆ ಈ ಹಿಂದಿನ ಮಾರ್ಗ ಡಿಕಮಿಷನ್ ಆಗಿರೋದ್ರಿಂದ ಅದು ಕೂಡ ಅಸ್ತಿತ್ವದಲ್ಲಿರೋದಿಲ್ಲ. ಅದು ಅಲ್ಲದೆ ಹೈಟೆನ್ಷನ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಭೂಸ್ವಾಧೀನ ಪ್ರಕ್ರಿಯೆ ನಡೆದಿಲ್ಲ, ಪರಿಹಾರ ಕೂಡ ನೀಡಿಲ್ಲ. ಹೀಗಾಗಿ ಇಲ್ಲಿನ ನಾಗರಿಕರ ಆಸ್ತಿಗಳ ಮೇಲಿನ ಹಕ್ಕನ್ನ ಮೊಟಕುಗೊಳಿಸಲಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರಲ್ಲಿ ಈ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಗ್ತಾ ಇದ್ದು, ನ್ಯಾಯ ಸಿಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟದ ಮಾರ್ಗ ತುಳಿಯೋದಾಗಿ ಧನಂಜಯ ತಿಳಿಸಿದ್ದಾರೆ. ಇದೇ ಬುಧವಾರ 28ರಂದು ಸಂಘದ ಸರ್ವ ಸದಸ್ಯರ ಸಭೆ ಮತ್ತು ಕಾನೂನು ಅರಿವು ಮೂಡಿಸಲು ಕಾರ್ಯಾಗಾರವನ್ನು ಹಮ್ಮಿಕೊಂಡಿರುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಮಂಜುನಾಥ್, ಜಗದೀಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ನಮಸ್ಕಾರ. ನಾವು ನಮ್ಮ ಸಂಘದ ವತಿಯಿಂದ 28ನೇ ತಾರೀಕು ಒಂದು ಕಾನೂನು ಅರಿವಿನ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೀವಿ. ಇದಕ್ಕೆ ಪೂರ್ವಭಾವಿಯಾಗಿ ನಮ್ಮ ಹೋರಾಟದ ರೂಪುರೇಷೆಗಳನ್ನು ತಿಳಿಸಲಿಕ್ಕೆ, ತಮ್ಮ ಮುಖಾಂತರ ಜನಗಳಲ್ಲಿ ಅರಿವು ಮೂಡಿಸಲಿಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರ ಮೂಲ ಉದ್ದೇಶ ಏನು ಅಂದರೆ, ಜನಗಳಿಗೆ ಏಕಾಏಕಿ ನಮ್ಮ ಸರ್ಕಾರದ ಅಧಿಕಾರಿಗಳು ಯಾವುದೂ ಮಾಹಿತಿ ಕೊಡದೆ ಡೆಡ್ ಆಗಿರುವಂಥ ಲೈನ್ನ, ನಿಷ್ಕ್ರಿಯವಾದಂಥ ಒಂದು ಹೈಟೆನ್ಷನ್ ಲೈನ್ನ ಮತ್ತೆ ಜೀವಗೊಳಿಸೋಕ್ಕೆ ಹೊರಟಿದ್ದಾರೆ. ಅದ್ರ ಬಗ್ಗೆ ಜನಗಳಲ್ಲಿ ಅರಿವು ಮೂಡಿಸಿ ಮುಂದಿನ ಕಾರ್ಯಾಗಾರವನ್ನು ರೂಪಿಸಬೇಕು ಅಂತ ನಾವು 28 ಕಾರ್ಯಾಗಾರವನ್ನು ಕರೆದಿದ್ದೀವಿ. ಈ ಹೈಟೆನ್ಷನ್ ಲೈನು 1968ರಲ್ಲಿ ಸ್ಥಾಪಿತ ಆಗಿರುತ್ತದೆ. ಅದಾದಮೇಲೆ ಹೊಸ ಲೈನ್ ಹಾಕ್ತೀವಿ ಅಂತೇಳಿ ಅದೇ ಜಮೀನಿನಲ್ಲಿ ಪಕ್ಕದಲ್ಲಿ ಹಾಕಿ ಈ ಲೈನ್ ಡೆಡ್ ಮಾಡಿರ್ತಾರೆ. ಸುಮಾರು 20-25 ವರ್ಷದಿಂದ ಈ ಲೈನು ಡೆಡ್ ಆಗಿರ್ತದೆ. ಈಗ ಏಕಾಏಕಿ ಅದು ನಮ್ಮ ಲೈನು, ನಾವು ಅದನ್ನ ಅಪ್ಗ್ರೇಡ್ ಮಾಡ್ತೀವಿ ಅಂತ ಬಂದಿದ್ದಾರೆ. ಅದು ನಮಗೆ ವಿಷಯ ತಿಳಿಲಿಲ್ಲ. ಏಕಾಏಕಿ ಒಂದು ಮನೆ ಹಿಂದೆ ಮನೆಗಳು ಅದರ ಪಕ್ಕದಲ್ಲಿ ಕಟ್ಟಿರುವಂಥ ಮನೆಗಳಿಗೆಲ್ಲ ಪವರ್ ಕೊಟ್ಟಿದ್ರು. ಹೊಸದಾಗ ಒಂದು ಮನೆ ಕಟ್ಟಿದಾಗ ಪವರ್ ಅಪ್ಲೈ ಮಾಡಿದಾಗ ಆ ಮನೇನ ಒಂದು ಭಾಗನ ಒಡೆಸಾಕಿದ್ರು. ಈ ಮನೆ ಯಾಕೆ ಒಡೆಸಾಕಿದ್ರು, ಈ ಇದಕ್ಕೂ ಏನು ತೊಂದರೆ ಇರಲಿಲ್ವಲ್ಲ ಅಂತ ನಾವು ಹುಡ್ಕೊಂಡು ಹೋದಾಗ, ಇದು ಇರೋದು 66 KV, ಏಕಾಏಕಿ ಅವರು 220 KV ಮಾಡೋಕೆ ಹೊರಟಿದ್ದಾರೆ. ಅದನ್ನು ಅವರು 110 KV ಅಂತೇಳಿ ಕ್ಲೇಮ್ ಮಾಡ್ತಾರೆ. ಆ 110 KVಗೂ 26 ಮೀಟ್ರ್ ಬಫರ್ ಝೋನ್ ಇದೆ. ಈ 220 KV ಮಾಡೋಕೆ ಕೊಟ್ಟರೆ 35 ಮೀಟ್ರ್ ಬಫರ್ ಝೋನ್ ಬರುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಯಾವುದೇ ಒಂದು ಒಂದು ಮನೆ ಕಟ್ಟುವಾಗ ಹಳೆ ಮನೇನ ಒಡೆದು ಹೊಸ ಮನೆ ಕಟ್ತೀವಿ ಅಂದಾಗ ಆ ಏನಿದೆ ಇವತ್ತು ಬೈಲಾ, ಅದ್ರ ಲಾ ಏನಿದೆ, ಅದ್ರ ಪ್ರಕಾರ ಅವರು ನಡೆಸ್ಕೊಂಡು ಹೋಗ್ಬೇಕು. ಪ್ರತಿಯೊಂದು ಹೊಸದಾಗಿ ನಡಿಬೇಕು. ಇವರು ಡೆಡ್ ಆಗಿರುವಂಥ ಲೈನ್ನ ಹೊಸದಾಗಿ ಮಾಡ್ಕೊಂಡೋಗಿ ಹೊರಟಾಗ ನಾವು ಇಲ್ಲಿ ಅಮಾಯಕರು ಮನೆಗಳು ಕಟ್ಟಿದ್ದಾರೆ, ಅವರು ಜೀವನ ಪೂರ್ತಿ ದುಡಿಮೆನಲ್ಲಿ ಒಂದು ಮನೆ ಕಟ್ಕೊಂಡು ಅವ್ರ ಜೀವನ ನೆಲೆಸ್ಕೊಂಡಿದ್ದಾರೆ. ಅದನ್ನು ಯಾವುದನ್ನೂ ಕನ್ಸಿಡರ್ ಮಾಡಿದೆ. ಇವ್ರು ಏಕಾಏಕಿ ಬಂದು 35 ಮೀಟ್ರ್ ಹೋದರೆ ಹಿಂದೇನು 1968ರಲ್ಲಿ ನಮ್ಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಒಟ್ಟು 3 ಲೈನ್ನ ಈ ಭಾಗದಲ್ಲಿ ನಮ್ಮ ಒಂದು ಇದಲ್ಲಿ ಹಾಕೊಂಡು ಹೋಗಿದ್ದಾರೆ. ಆ 3 ಲೈನ್ಗೂ ಕಾಂಪನ್ಸೇಷನ್ ಕೊಟ್ಟಿಲ್ಲ. ನಾವು ಈ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನೆಂದರೆ, KPTCL ಒಂದು ಕಮರ್ಷಿಯಲ್ ಬಿಸ್ನೆಸ್ ಮಾಡುವಂಥ ಒಂದು ಸಂಸ್ಥೆ ಆಗಿದೆ. ಅದನ್ನು ಪ್ರೈವೇಟೈಸೇಷನ್ ಮಾಡೋಕ್ಕೂ ಹೊರಟಿದ್ದಾರೆ. ನಮಗೆಲ್ಲ ತಿಳಿದಿರಂಗೆ ಅದನ್ನು ಪ್ರೈವೇಟೈಸೇಷನ್ ಮಾಡೋಕ್ಕೂ ಹೊರಟಿದ್ದಾರೆ. ನಮಗೆ ಒಂದು ಟೆಲಿಗ್ರಾಫಿಕ್ ಆ್ಯಕ್ಟ್ ಬಂದು ಬ್ರಿಟಿಷರ ಕಾಲದಲ್ಲಿ ಆದಂಥ ಒಂದು ಕಾನೂನು. ಅದನ್ನು ಸ್ವತಂತ್ರ ಪೂರ್ವದಲ್ಲಿ ಅದನ್ನು ಬದಲಾಯಿಸಿದೆ. ಇವತ್ತು ಅದೇ ಆ್ಯಕ್ಟ್ ಇಟ್ಕೊಂಡು ನಾವು ಅದನ್ನ ಅದ್ರ ಪ್ರಕಾರ ಮಾಡ್ತೀವಿ ಅಂತ ಹೊರಟಿದ್ದಾರೆ. ನಾವು ಕೇಳ್ತಾ ಇರೋದು, ಟೆಲಿಗ್ರಾಫಿಕ್ ಆ್ಯಕ್ಟ್ ಮಾಡಿದ್ರೆ ಈ ಬೆಂಗಳೂರು ಟು ನೆಲಮಂಗಲ ಏನಿದೆ ಅದು ನಗರ ಆಗಿದೆ. ನಾವು ಇಲ್ಲಿ ಖಾಲಿ ಭೂಮಿ ಇಟ್ಕೊಂಡು ಏನು ಮಾಡಬೇಕು, ನಮ್ಮ ವ್ಯವಸ್ಥೆ ಏನಾಗಬೇಕು, ನಮ್ಮ ಮನೆ ಮಠ ಏನಾಗಬೇಕು, ನಾಳೆ ಒಡೆದಾಕ್ತಾರೆ. ಇವತ್ತು ಆ ಒಂದು ಮನೆ ಹೊಸದಾಗಿ ಕಟ್ಟಿದ್ರು, ಒಡೆದಾಕಿ ಇವತ್ತು ಪವರ್ ಕೊಡ್ತೀನಿ ಅಂತ ಹೇಳಿ ಕಟ್ಟಿ ಒಡೆದಾಕಿದ್ದಾರೆ. ಇನ್ನು ಮುಂದೆ ಇವತ್ತು ಕಟ್ಟಿರೋ ಮನೆ ನೀವು ಇಲ್ಲಿ ಉದಾಹರಣೆಗೆ ಇಲ್ಲೇ ನೋಡ್ಬೋದು, ಈ ಲೈನ್ ಪಕ್ಕದಲ್ಲಿ ಇಲ್ಲೇ ಇದೆ. ಆ ಇವತ್ತು ಅಲ್ಲಿ ಮನೆ ಕಟ್ಟಿದ್ರೆ ನಾಳೆ ಮನೆ ಇರಲ್ಲ. ಅಪ್ಗ್ರೇಡ್ ಆಗ್ತಾ ಇದ್ದಾರೆ, ನಾನು ಅವ್ರಿಗೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಇಲ್ಲಿ 1-10 66 ಇರೋದನ್ನ
220 ಮಾಡ್ತಾ ಇದ್ದಾರೆ, 220 ಇರೋದನ್ನ 440 ಮಾಡ್ತಾ ಇದ್ದಾರೆ. ಈ ತರ ಆದ್ರೆ ಬೆಂಗಳೂರು ನಗರದೊಳಗಡೆ ಎಲ್ಲ ಅಂಡರ್ಗ್ರೌಂಡ್ ಕೇಬಲ್ ಮಾಡಬೇಕು ಅಂತ ಅವರೇ ಒಂದು ಕಾನೂನು ಮಾಡಿದ್ದಾರೆ. ಯಾಕೆಂದ್ರೆ ಇದರಿಂದ ರೇಡಿಯೇಷನ್ಸ್ ಬರುತ್ತೆ, ಜನಗಳಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬರುತ್ತೆ, ಮಕ್ಕಳಿಗೆ ದುಷ್ಪರಿಣಾಮ ಬರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಅಂಡರ್ಗ್ರೌಂಡ್ ಮಾಡಬೇಕು ಅಂತ ಅವರೇ ಒಂದು ಕಡೆಯಿಂದ ಕಾನೂನು ಮಾಡ್ಕೊಂಡು ಅಂಡರ್ಗ್ರೌಂಡ್ ಕೇಬಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಇದೇ ಹೊಸ ಒಂದು ಪ್ರಾಜೆಕ್ಟ್ಗೆ ಅವರು ಇದರ ಲೈನ್ ಎಳಿತಾ ಇದ್ದಾರೆ, ಓವರ್ಹೆಡ್ ಲೈನ್ ಎಳಿತಾ ಇದ್ದಾರೆ. ಈಗ ನೆಲಮಂಗಲದಿಂದ ಪೀಣ್ಯವರೆಗೂ ಓವರ್ಹೆಡ್ ಲೈನ್ ಮಾಡ್ತಾ ಇದ್ದಾರೆ, ಪೀಣ್ಯದಿಂದ ಸಾಕಾರ ನಗರಕ್ಕೆ ಅಂಡರ್ಗ್ರೌಂಡ್ ಕೇಬಲ್ ಮಾಡ್ತಾ ಇದ್ದಾರೆ. ಯಾಕೆ ಈ ಮಲ್ದಾಯಿ ಧೋರಣೆ? ನಾವು ಸರ್ಕಾರದಲ್ಲಿ ವಿನಂತಿಸೋದಿಷ್ಟೇ, ನಮಗೆ ಪರಿಹಾರ ಕೊಡಿ. ಇವತ್ತೇನು ಬೇರೆ ಏನು ಬೇರೆ ಪೆಟ್ರೋ ಹೈವೇ ಏನು ಕಾಮಗಾರಿಗಳಿಗೆ ಏನು ಪರಿಹಾರ ಕೊಡ್ತಾ ಇದ್ದೀರಾ, ಆ ಪರಿಹಾರ ಕೊಡಿ. ಇಲ್ಲ ಅಂದರೆ ಅಂಡರ್ಗ್ರೌಂಡ್ ಕೇಬಲ್ ಮಾಡಿ, ನಮ್ಮ ಹಕ್ಕನ್ನು ಉಳಿಸ್ಕೊಡಿ, ನಮ್ಮ ಜೀವನನ ಉಳ್ಳಡ್ಸ್ಕೊಡಿ, ನಮ್ಮ ಜೀವನ ಬೀದಿ ಪಾಲು ಮಾಡಬೇಡಿ. ನಮ್ಮ ಇಡೀ ಜೀವಮಾನದ ಉಳಿಸಿರುವಂಥ ಇದನ್ನ ನಮ್ಮನ್ನ ಇಂದ ಕಿತ್ಕೊಂಬಿಡಿ, ನಮ್ಮ ಹಕ್ಕನ್ನು ಕಿತ್ಕೊಂಬಿಡಿ. ಸುಮಾರು 25-30,000 ಮನೆಗಳು ನಿವೇಶನದಾರರು ಈ ಭಾಗದಲ್ಲಿ ಬರ್ತಾರೆ, ಕೆಲವರು ಜಮೀನವ್ರು ಬರ್ತಾರೆ, ಕೆಲವು ಕಡೆ ಪೋಲೆ ಇಲ್ಲ, ಅವ್ರಿಗೆ ಪೋಲ್ ಹಾಕ್ತೀವಿ ಅಂತ ಹೊರಟಿದ್ದಾರೆ. ಅವ್ರಿಗೆ ಯಾವ ನೋಟಿಸ್ ಇಲ್ಲ, ಏನೂ ಇಲ್ಲ, ಯಾವ ತಿಳುವಳಿಕೆ ಪತ್ರನೇ ಇಲ್ಲ. ನಮ್ದ್ರಿ ಹೇಗಾಗಿದೆ ಅಂದರೆ, ಹಿಂದೆ ಬ್ರಿಟಿಷರಲ್ಲಿ ಅವ್ರು ಮಾಡಬೇಕು ಅಂತ ಹೊರಟ್ರೆ ಯಾರೂ ತಡೆಯೋರಿರಲಿಲ್ವಂತೆ. ಈಗ ಈ KPTCL ಅಧಿಕಾರಿಗಳು ಆ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರದವ್ರು ಎಚ್ಚೆತ್ತಿ ದಯವಿಟ್ಟು ನಮಗೆ ರಕ್ಷಣೆ ಕೊಟ್ಟು ನಮಗೆ ಸಲ್ತಕ್ಕಂಥ ನ್ಯಾಯಸಮ್ಮತವಾದಂಥ ಕಾನೂನಿನ ಹಕ್ಕುಗಳನ್ನು ನಮ್ಮ ಇದನ್ನು ಕೊಡಿಸ್ಬೇಕು ಅಂತ ತಮ್ಮ ಮುಖಾಂತರ ಮನವಿ ಮಾಡ್ತೀವಿ. ಮತ್ತು ಈ ಜನಗಳಿಗೆ ಕಾರ್ಯಾಗಾರಕ್ಕೆ ಹೆಚ್ಚಾಗಿ ಬರಲಿಕ್ಕೆ ತಮ್ಮ ಮುಖಾಂತರ ಆಹ್ವಾನಿಸ್ತೀನಿ.